ನಾಮಕ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಯೇಸುಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡುವಂಥ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು ಪವಿತ್ರ ನಾನು ನಿನ್ನನ್ನು ಸ್ವಾಗತಿಸ್ತೇನೆ ನಿನ್ನ ಒಳ್ಳೆಯ ಬೋಧಕನಾಗಿತ್ತುಕೊಂಡು ಈ ಸಂದೇಶದ ಮುಖಾಂತರವಾಗಿ ಪವಿತ್ರಾತ್ಮನೇ ನೀನು ಜನರ ಸಂಗಡ ಮಾತನಾಡು ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿಯಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಇಬ್ವರಿಗೆ ಬಂದ ಪತ್ರಿಕೆ ಹದಿಮೂರನೇ ಆದ್ಯದಲ್ಲಿ ಆಹಾರನೇ ವಾಕ್ಯ ಇಬ್ರು ಚಾಪ್ಟರ್ ತರ್ಟೀನ್ ವರ್ಸ್ ಸಿಕ್ಸ್ ಆದುದರಿಂದ ಕರ್ತರು ನನ್ನ ಸಹಾಯಕನು ಭಯಪಡೆಯನು ಮನುಷ ನನಗೆ ಏನು ಮಾಡೋನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆಯೋ ಲೇಪ ಪೌಲವನ್ನು ಹೇಳ್ತೇವೆ ಆದ್ದರಿಂದ ನನ್ನ ಸಹಾಯಕನು ಭಯ ಪಡೆಯನು ಮನುಷ್ಯ ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲ ಅದರ್ಥ ಅಲ್ಲಿ ಅಪ್ಪ ಪೌಲ್ತಾನೆ ನೀವು ಪ್ರತಿ ಸಲಹೆಯಲ್ಲೇ ಬೇಕು ಕರ್ತನು ನನಗೆ ಸಹಾಯಕನು ನಾನು ಭಯ ಪಡೋದಿಲ್ಲ ಮನುಷ್ಯನಿಗೆ ಏನು ಈ ಒಂದು ನನ್ನ ಸಹಾಯಕನು ನಾನು ಭಯಪಡೆ ನಿಮ್ಮ ಈ ಮಾತು ಬರೆಯ ಎಷ್ಟು ಸಲ ನಿಮ್ಮ ಬಾಯಿಂದ ನಾವು ಅರಿಕೆ ಮಾಡುತ್ತೀರೋ ಬರೇ ಅಷ್ಟು ದೇವರ ಶಕ್ತಿಯು ದೇವರ ಸಹಾಯವು ದೇವರ ಆ ಧೈರ್ಯದ ಆತ್ಮವು ನೀವು ಹೊಂದಿಕೊಳ್ಳುತ್ತೀವಿ ಅದು ಹೇಗೆ ಇದ ನಾವು ವಿವರ ಬಗ್ಗೆ ನಾವು ಗೂಢವಾಗಿ ನೋಡಬಹುದು ಆಳವಾಗಿ ನೋಡೋಣ ಒಂದಿನ ಸಂಗತಿ ನೋಡ್ತೇವೆ ಕರ್ತನು ನನಗೆ ಸಹಾಯಕನು ಆಗಿದ್ದಾನೆ ನಾವು ನೋಡ್ತೇವೆ ಕೀರ್ತನೆ ನಲವತ್ತು ಅದರಲ್ಲಿ ಹದಿನೇಳಿನ ವಾಕ್ಯ ಸಾಮ್ ಫೋರ್ಟಿ ವರ್ಸ್ ಸೆವೆಂಟೀನ್ ನಾನಾದರೂ ಕುಗ್ಗಿದವನು ದಿಕ್ಕಿಲದವನು ಆಗಿದ್ದೇನೆ ಕರ್ತನ ಈತ ಚಿಂತಕನು ನನ್ನ ದೇವರೇ ನೀನು ನನಗೆ ಸಹಾಯಕನು ರಕ್ಷಕನು ಆಗಿದಿ ತಡ ಮಾಡಬೇಡ ಇಲ್ಲಿ ನಾನು ದಾವಿದವನು ಇಲ್ಲಿ ಹೇಳ್ತಾನೆ ನಾನಾದರೂ ಕುಗ್ಗಿದವನು ದಿಕ್ಕದರ್ಥ ದಾವಿದ್ ತುಂಬ ಕಷ್ಟದಲ್ಲಿ ಸ್ವಲ್ಪ ಕುಗ್ಗಿ ಹೋದವನು ದಿಕ್ಕಿಲೂ ಆಗಿದೆ ಆದರೆ ಕರ್ತನೇ ನನ್ನ ಈತ ಚಿಂತಕನದರ್ಥ ಪ್ರೇ ದೇವರು ದೇವರ ಮಕ್ಕಳಿಗೋಸ್ಕರವಾಗಿ ಚಿಂತೆ ಮಾಡುವ ಈತ ನಿಮ್ಮ ದೇವರು ಹಾಗಾದರೆ ಇವತ್ತು ನಿಮ್ಮ ಕಷ್ಟ ದಾವಿದ ಹಾಗೆ ಕಷ್ಟಗಳು ಇರ್ಬೋದು ಸಮಸ್ಯೆ ಇರ್ಬೋದು ಅದನ್ನು ನಂಬುವವರ ಬೇಕು ದೇವರು ನಿಮ್ಮ ಈತ ಚಿಂತಕನು ಹಾಗಾದ ನಿಮ್ಮ ಚಿಂತೆಯನ್ನು ನೀವು ಒತ್ತುಕೊಳ್ಳುವರಾಗಬಾರದು ನಿಮ್ಮೆಲ್ಲ ಚಿಂತೆಯ ಭಾರಗಳನ್ನು ಆತನ ಕೈಗೊಪ್ಪಿಸಿಕೊಟ್ಟರೆ ಆತ ನಿಮ್ಮಗೋಸ್ಕರ ಚಿಂತೆ ಮಾಡುತ್ತಾ ದಾವಿದ ದಾವಿದ್ರೆ ಮತ್ತು ಆತ ಆತನ ಹೇಳ್ತಾನೆ ನನ್ನ ದೇವರೇ ನೀನು ನನಗೆ ಸಹಾಯಕನು ರಕ್ಷಕನು ಆಗಿ ತಾಣ ಮಾಡಬೇಡ ಪ್ರೇ ದೇವರು ಇವತ್ತು ನಿಮಗೆ ಸಹಾಯ ಮಾಡಬೇಕಾದ್ರೆ ಪ್ರೇ ನೀವು ಯಾವ ಬಗ್ಗೆಯೂ ಚಿಂತೆ ಮಾಡಬಹುದು ಯಾಕಂದರೆ ಅಪ್ಪಸ್ ಪೌಲನ್ನು ಬರೆದ ಪತ್ರಿಕೆ ಪಿಲಿಪಿಯವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಹದ್ದಲ್ಲಿ ಆರನೇ ವಾಕ್ಯದಲ್ಲಿ ಅಪ್ಪ ಪಾಲ್ ಈಗ ಹೇಳ್ತಾನೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಮಾಡದೆಲ್ಲ ಚಿಂತೆಗಳನ್ನು ಪ್ರಾರ್ಥನೆಯಲ್ಲಿ ವಿಜ್ಞಾಪನೆಯಲ್ಲಿ ಕ್ರತನಸ್ಥಿತಿಯೊಡನೆ ದೇವರಿಗೆ ತಿಳಿಸಬೇಕು ಎಂಬುದಾಗಿ ಅಪ್ಪ ಪಾಲು ಇದು ಒಂದು ಆಜ್ಞೆಯಾಗಿದೆ ಪ್ರೇರೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬಾರ್ದು ಒಂದು ದೇವಾಲಯ ಚಿಂತೆ ಮಾಡುತ್ತಿರೋ ದೇವರ ಆಜ್ಞೆಗಳನ್ನು ಅವಿದಾಗ್ತೀರಿ ಮತ್ತು ಚಿಂತೆ ಮಾಡುವುದರೆ ನಿಮ್ಮ ಶರೀರಕ್ಕೆ ಅನೇಕ ಥರದ ರೋಗಗಳು ಬರಲಿಕ್ಕೆ ಕಾರಣವಾಗ್ತವೆ ಪ್ರ ಅದಕ್ಕೋಸ್ಕರ ಚಿಂತೆ ಮಾಡಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಿಮಗೆ ಆಗುವುದಿಲ್ಲ ಅದಕ್ಕೆ ಬದಲಾಗಿ ನಿಮ್ಮ ಶರೀರ ರೋಗ ದುರ್ಬಿತದೆ ಅದಕ್ಕೂ ಸಹ ದೇವರ ವಾಕ್ಯ ನಾವು ಆದಿ ಕಾರಣದಿಂದ ಪ್ರಕಟ ನೋಡಿದರೆ ಪ್ರತಿಯೊಂದು ವಾಕ್ಯ ನೋಡ್ತೇವೆ ದೇವರು ನನಗೆ ಸಹಾಯಕನು ದೇವರು ತನ್ನ ಮಕ್ಕಳಿಗೆ ಸಹಾಯಕನು ಅದಕ್ಕೆ ಅಪಸ್ತಲ್ಪಡುತ್ತೆ ನಾವು ನೀವು ಹೇಳಬೇಕು ಎಲ್ಲ ಕಷ್ಟಗಳು ಬರುವಾಗ ದೇವರು ನನಗೆ ಸಹಾಯಕನು ನಾನು ಯಾವ ಕಷ್ಟಕ್ಕೂ ಭಯಪಡುವುದಿಲ್ಲ ಮನಸ್ಸಿಗೆ ಏನು ಆಗ ದೇವರು ನಿಮಗೆ ಸಹಾಯಕನ ಆಗಬೇಕಾದರೆ ನಿಮ್ಮ ಚಿಂತಾಭಾರವನ್ನು ನಿಮ್ಮ ಮನಸ್ಸಲ್ಲಿ ಇಟ್ಟು ಒತ್ತುಕೊಳ್ಳದೆ ಪ್ರತಿದಿನವೂ ಮುಂಜಾನೆ ಮಧ್ಯಾಹ್ನ ರಾತ್ರಿ ಮೂರು ಬಾರಿಯಾದರೂ ಎಲ್ಲ ಚಿಂತೆಗಳನ್ನು ತಂದೆ ದೇವರ ಹತ್ರ ಯಶ್ಕೃತನಲ್ಲಿ ದೇವರಿಗೆ ಒಪ್ಪಿಸಿಕೊಡಬೇಕು ಪ್ರೇರೆ ಯಾಕಂದರೆ ಪೇತ್ರ ಬರೆದ ಮೊದಲನೇ ಪತ್ರಿಕೆ ಐದನೇದಲ್ಲಿ ಏಳನೇ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ಫೈವ್ ವರ್ಸ್ ಸೆವೆನ್ ನಲ್ಲಿ ಈಗಿರ್ತದೆ ನಿಮ್ಮ ಚಿಂತಾಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ ಆದರೆ ನಿಮಗೋಸ್ಕರ ಚಿಂತಿಸ್ತಾನೆ ಪರಿ ನಿಮ್ಮ ಚಿಂತಾಪಾರವನ್ನೆಲ್ಲ ನೀವು ದಿನಾಲು ಪ್ರಾರ್ಥನೆಯಲ್ಲಿ ದೇವರ ಕೈಯಲ್ಲಿ ಒಪ್ಪಿಸಿಕೊಡಬೇಕು ಮತ್ತು ನಿಶ್ಚಿಂತರಾಗಲಿಕ್ಕೆ ನೀವೇನು ಮಾಡಬೇಕು ಪರಿಪೂರ್ಣ ನಿಮ್ಮ ಎಲ್ಲ ಬುದ್ಧಿಯಲ್ಲಿ ಎಲ್ಲ ಚಿಂತಾಪಾರಗಳನ್ನೆಲ್ಲ ದೇವರಿಗೆ ಕೊಟ್ಟ ನಂತರ ಒಂದು ಗಂಟೆಯನ್ನು ಸತತ ಸ್ತುತಿಸುವ ಅವರಾಗಬೇಕು ಆರು ದಿವಸವರಾಗಬೇಕು ಅದು ಅನ್ಯ ಭಾಷೆ ಹೀಗೆ ಮಾಡಿದರೆ ಮಾತ್ರವೇ ಆ ಸ್ತುತಿ ಆರಾಧನೆ ಅಥವಾ ಅನ್ಯ ಭಾಷೆ ಮುಖಾಂತರ ನಿಮ್ಮ ಚಿಂತೆ ಬಾರೋ ಪರಲೋಕ ಹೋಗ್ತದೆ ಪ್ರಯುಕ್ತ ಅನೇಕರು ಪ್ರೇ ಅನೇಕರೇ ಪ್ರಾರ್ಥನೆ ಮಾಡಿ ಗೊತ್ತಿಲ್ಲದೆ ಅವರು ಚಿಂತೆ ಮಾಡ್ತಾರೆ ಪ್ರಾರ್ಥನೆ ಮಾಡ ಚಿಂತೆ ಅವರ ಇರ್ತದೆ ಪ್ರೇ ಪ್ರ ಚಿಂತೆ ಬಾರಿಸ್ಕೊಡ್ತಾರ್ಥ ಆಗಿದೆ ಆನಂತರ ಅದನ್ನು ಚಿಂತೆ ಮಾಡಲೇಬಾರದು ಆವಾಗ ಮಾತ್ರ ಪ್ರೇ ಪಿಲಿಪಿ ನಾಲ್ಕು ಎಲ್ಲ ವಾಕ್ಯದಲ್ಲಿ ಹೀಗೆ ಬರ್ತದೆ ಎಲ್ಲ ಗ್ರಹಕ್ಕೆ ನಿಮ್ಮ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಆಲೋಚನೆಗಳನ್ನು ಕ್ರಿಸ್ತೀನಿ ಕಾಯುತ್ತದೆ ಅಂದರೆ ಯಾವಾಗ ನಿಮ್ಮ ಚಿಂತಾಭಾರವು ದೇವರಿಗೆ ಒಪ್ಪಿಸಿಕೊಡಿಯುತ್ತೋ ಆವಾಗ ಮಾತ್ರ ನಿಮಗೆ ಎಲ್ಲ ಸಮಯದ ನಿಮಗೆ ಆ ಪ್ರಾರ್ಥನೆ ಉತ್ತರ ಬರೋ ತನಕ ಆಶೀರ್ವಾದ ಬರೋ ತನಕ ಬಿಡುಗಡೆ ಬರೋ ತನಕ ನಿಮಗೆ ಸಮಾಧಾನವು ನಿಮ್ಮ ಮನಸ್ಸನ್ನು ಆಲಿಸಿದ ಕಾಪಾಡ್ತದೆ ಮತ್ತು ಅಪಸ್ಸು ಪಾಲು ಮಾಡ್ತದೆ ಆದರೆ ಆ ರೀತಿಯ ಸಮಾಧಾನ ಆ ರೀತಿಯ ಸಂತೋಷ ಆ ರೀತಿಯ ಧೈರ್ಯ ಆ ರೀತಿಯ ಮಾತನಾಡ್ತಲೇ ಇರಬೇಕು ಕರ್ತವ್ರು ನನಗೆ ಸಹಾಯಕನು ನಾನು ಯಾವ ಕಷ್ಟಕ್ಕೂ ಬರಬಹುದು ಹಾಗೆ ಹೇಳಬೇಕಾದರೆ ನಿಮ್ಮ ಪ್ರಾರ್ಥನೆ ಪ್ರೇರೆ ಬುದ್ಧಿಯಲ್ಲಿನೂ ಪ್ರಾರ್ಥನೆ ಮಾಡುವ ಎಲ್ಲ ನಿಮ್ಮ ಕಷ್ಟಗಳನ್ನು ಎಲ್ಲ ನಿಮ್ಮ ಚಿಂತೆಗಳನ್ನು ಸಂಪೂರ್ಣವಾಗಿ ನಿಮ್ಮ ಮಾತಿನಲ್ಲಿ ದೇವರಿಗೆ ಒಪ್ಪಿಸಿಕೊಡುವಾಗಬೇಕು ಪ್ರೇ ಅದು ಆದ ನಂತರ ಆ ಪ್ರಾರ್ಥನೆ ಪರಲೋಕ ಹೋಗಬೇಕಾದ್ರೆ ನಾವು ದೇವ್ರನ್ನು ಸ್ತುತಿಸುವರಾಗಬೇಕು ಆರಾಧನೆ ಮಾಡುವರಾಗಬೇಕು ಅಥವಾ ಅನ್ಯ ಭಾಷೆ ಹೀಗೆ ಮಾಡಿದರೆ ಮಾತ್ರವೇ ನಿಮ್ಮ ಎಲ್ಲ ಚಿಂತೆವಾದಗಳು ಆ ಸ್ತುತಿಯೊಡನೆ ಅಥವಾ ಅನ್ಯ ಭಾಷೆಯ ಪರಲೋಕಕ್ಕೆ ಮುಟ್ಟುವಾಗ ಪರಲೋಕದಿಂದ ನಿಮಗೆ ಪ್ರೇರೆ ಕ್ರಿಸ್ತನ ಸಮಾಧಾನವು ಎಲ್ಲ ಸಮಯದಲ್ಲಿ ನಿಮ್ಮನ್ನು ಕಾಪಾಡ್ತದೆ ಮತ್ತು ನಿಮಗೆ ಧೈರ್ಯ ಬರುತ್ತದೆ ಮತ್ತು ದೇವರ ಸಮಯ ಸರಿಯಾಗಿ ಒಂದೊಂದು ಕಷ್ಟದಿಂದ ದೇವರ ಬಿಡುಗಡೆ ಬರುತ್ತದೆ ಪ್ರೇರೇ ಹೀಗೆ ಮಾಡಬೇಕು ಇಲ್ಲಿ ಕೇಳಿದ್ದಾಗುತ್ತದೆ ಕರ್ತನನ್ನು ಚಿಂತಕನು ಆತನು ನನಗೆ ಸಹಾಯಕನು ನನ್ನ ರಕ್ಷಕನು ಆಗಿದ್ದಾನೆ ಎಂಬುದೇ ಆತನು ಹೇಳುತ್ತಾನೆ ಇನ್ನೊಂದು ಭಾಗದ ನೋಡುತ್ತೇವೆ ಐಜಯ ಪ್ರವಚನ ಪುಸ್ತಕ ಐವತ್ತನೇ ಆದ್ಯದಲ್ಲಿ ಏಳರಿಂದ ಒಂಬತ್ತು ವಾಕ್ಯ ಅಜಯ ಚಾಪ್ಟರ್ ಫಿಫ್ಟಿ ವರ್ಸ್ ಸೆವೆನ್ ಟು ನೈನ್ ಕರ್ತನದ ಯಹುವನು ನನಗೆ ಸಹಾಯ ಮಾಡುವನು ಆದ ಕಾರಣ ನಾಚಿಕೆಯಿಂದ ಕೊರಗಲಿಲ್ಲ ನನ್ನ ಮುಖವನ್ನು ಕಗ್ಗಳಿಂದ ಗಟ್ಟಿ ಮಾಡಿಕೊಂಡಿದ್ದೇನೆ ಆಸಭಂಗ ಪಡಲಾರ ನನಗೆ ಗೊತ್ತು ಪ್ರೇ ಈ ಒಂದು ವಾಗ್ದಾನ ಪ್ರೇ ನಿಮ್ಮ ಪ್ರತಿ ಸಲ ಮಾತನಾಡಿ ಬಿಡಿ ನಿಮ್ಮ ಮನಸ್ಸಿಗೆ ಗೊತ್ತಾಗಬೇಕು ಏನೇಳ್ತಾನೆ ಕರ್ತನದ ಯಹವು ನನಗೆ ಸಹಾಯ ಮಾಡುವನು ಆದಕ್ಕ ನಾವು ನಾಚ ನಿಮ್ಮ ಮನಸ್ಸು ಪ್ರೇರೆ ಕಷ್ಟ ಬರುವಾಗ ಸಮಯ ಬರುವಾಗ ನಿಮ್ಮ ಮನಸ್ಸಿಗೆ ನಾಚಿಕೆ ಬರ್ತದೆ ನಿಮ್ಮ ಮನಸ್ಸು ಬೇಗನೆ ಕುಂದು ಹೋಗ್ತದೆ ಅದಕ್ಕೆ ನಿಮ್ಮ ಮನಸ್ಸು ವ್ಯಥೆ ಅದಕ್ಕೆ ಪ್ರಯತ್ರೆ ನಿಮ್ಮ ಮನಸ್ಸಲ್ಲಿ ಈ ವಾಗ್ದಾನವನ್ನು ತುಂಬಿಸಿಕೊಳ್ಳಿರಿ ಮತ್ತು ನಿಮ್ಮ ಬಾಯಿಂದ ಮಾತನಾಡಬೇಕು ಯಾಕಂದರೆ ನೀವು ಹೇಳಬೇಕು ಕರ್ತ ಇವು ನನಗೆ ಸಹಾಯ ಮಾಡುವನು ಆದಾಗ ನಾವು ನಾಚಿಕೆ ಹೊರಗಿಲ್ಲ ನನ್ನ ಮುಖ ಅಂದರೆ ನಿಮ್ಮ ಮನಸ್ಸನ್ನು ಪ್ರ ಕಂಗಗಳಿಗೆ ಗಟ್ಟಿ ಮಾಡಬೇಕೆಂದರೆ ನಿಮ್ಮ ಮನಸ್ಸು ಪ್ರಸೈತನು ಪ್ರ ಕಷ್ಟಗಳು ತರುತ್ತಾನೆ ಸಮಸ್ಯೆ ತರುತ್ತಾನೆ ರೋಗಗಳು ತರುತ್ತಾನೆ ಆರ್ಥಿಕ ಮುಗ ತರ್ತಾನೆ ಮತ್ತು ತಂದು ನಿಮ್ಮ ಮನಸ್ಸು ಅದನ್ನು ಕೇಂದ್ರೀಕೃತ ಮಾಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಕುಂದಿ ಹೋಗಬೇಕು ನಿಮ್ಮ ಮನಸ್ಸಿನಲ್ಲಿ ನಿರಾಸರಾಗಬೇಕು ನಿಮ್ಮ ಮನಸ್ಸು ಜೀಗುಷಿ ಹೊಂದಬೇಕು ನಿಮ್ಮನ್ನು ವ್ಯಥೆ ಪಡಬೇಕು ಚಿಂತೆ ಮಾಡಬೇಕು ಮತ್ತು ನಿಮ್ಮ ಮನಸ್ಸನ್ನೇ ಕೇಂದ್ರೀಕೃತವಾಗಿ ಆತನು ನಿಮ್ಮ ಮನಸ್ಸಿನ ಮೇಲೆ ದಬ್ಬಾಲಿಕೆ ಮಾಡ್ತಾನೆ ಅಥವಾ ನಿಮ್ಮ ಮನಸ್ಸನ್ನು ಅಟ್ಯಾಕ್ ಮಾಡ್ತಾರೆ ಅದಕ್ಕೋಸ್ಕರ ಐಸೇನೆ ನಿಮ್ಮ ಮನಸ್ಸನ್ನು ಕಗ್ಗಲಿಂದ ಗಟ್ಟಿ ಮಾಡ್ಕೊಲೇಬೇಕು ನಿಮ್ಮ ಬಾಂಧ ಅರಿಕೆ ಮಾಡಬೇಕು ಕರ್ತನೇ ಸಹಾಯ ಮಾಡ್ತಾನೆ ನಾನು ಎಂದಿಗೂ ಯಾವ ಕಷ್ಟದಲ್ಲೂ ನಾಚಕದ ಕರುಗುವುದಿಲ್ಲ ಮತ್ತು ಆಸ ಭಂಗ ಪಡಲಾರ ನನಗೆ ಗೊತ್ತಿಲ್ಲ ನೀವು ಹೇಳಬೇಕು ನಾನು ಎಂದಿಗೂ ಅನ್ನ ಜನರಿದ್ದರಲ್ಲಿ ಆಗ್ಬೋದು ಕುಟುಂಬದಲ್ಲೇ ಆಗ್ಬೋದು ಸಾಲಗಳೇ ನನ್ನ ಆಸಾಭಂಗ ಪಡುವುದಿಲ್ಲ ಎಂಬುದಾಗಿ ನಿಮಗೆ ಗೊತ್ತಾಗಬೇಕು ಅದನ್ನು ಮಾತನಾಡಬೇಕು ಆವಾಗ ಮಾತ್ರ ದೇವರ ಕೈ ನಿಮಗೋಸ್ಕರ ಅದ್ಭುತ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ವೇಳೆ ನಿಮ್ಮ ಕಷ್ಟಗಳು ಬರುವಾಗ ನಿಮ್ಮನ್ನು ಕುಂದಿರುಕೊಂಡು ನಕಾರಾತ್ಮಕ ಮಾತನಾಡುವುದಾದ್ರೆ ವಿಷಯ ಮಾತನಾಡುವುದಾದರೆ ಅಪ್ಪ ನಂಬಿಕೆ ಮಾತನಾಡುವುದಾದರೆ ದೇವ್ರಿಗೆ ಗುಣ ಬರೆಯ ದೇವರ ಕೈ ನಿಮಗೋಸ್ಕರ ಮೋಟು ಕೈ ಆಗ್ತದೆ ಹಾಗೆ ಎಂದಿಗೂ ಮಾಡಬೇಡ್ರಿ ಅದೇ ಈ ವಾಗ್ದಾನ ನಿಮ್ಮ ಜೊತೆ ತೆಗೆದುಕೊಳ್ಳ್ರಿ ಮಾತನಾಡ್ರಿ ಕರ್ತವ್ ನನಗೆ ಸಹಾಯಕ ನಮ್ಮದಾಗಿ ಬರೆ ಎಂಟನೇ ನೋಡ್ತೇವೆ ನನ್ನ ಸಮೀಪದಲ್ಲಿ ಇದ್ದಾನೆ ಪ್ರೇರೇ ನಿಮ್ಮ ದೇವರು ನಿಮ್ಮ ಸಮೀಪದಲ್ಲಿ ನಿಮ್ಮ ಹತ್ತಿರ ನಿಮ್ಮ ಆತ್ಮದಲ್ಲಿ ಹತ್ತು ಇದ್ದಾನೆ ಪ್ರೇರೇ ಅಂದರೆ ನನ್ನೊಡನೆ ಯಾರು ವ್ಯಾಜ್ಬ್ರೆ ಸಹಿತನು ನಂಬಬೇಕು ದೇವರು ನಿಮ್ಮ ಆತ್ಮದಲ್ಲಿ ಇದ್ದಾನೆ ನಿಮ್ಮ ಆತ್ಮದಲ್ಲಿ ಬೀಡ ಸಹಿತ ನಿಮ್ಮನ್ನು ಯಾವ ರೀತಿಯಲ್ಲಿ ನಿಮ್ಮ ವಿರುದ್ಧ ಯುದ್ಧ ಮಾಡಿದರು ಆತನು ಸೋತು ಹೋಗ್ತಾನೆ ಯಾಕಂದರೆ ಆತನಿಗೆ ಅಪಸ್ತಲ ಏನೇಳ್ತಾನೆ ಒಂದನೇ ಒಂದು ಪತ್ರಿಕೆ ನಾಲ್ಕನೇ ಅಧೀದಲ್ಲಿ ನಾಲ್ಕನೇ ವಾಕ್ಯ ಫಸ್ಟ್ ಜೋನ್ ಚಾಪ್ಟರ್ ಫೋರ್ ವರ್ಸ್ ಫೋರ್ನಲ್ಲಿ ಈಗ ಈ ಈ ಲೋಕದೇವನಿಗಿಂತಲೂ ಅತಿ ಶ್ರೇಷ್ಠನಾದ ದೇವರ ಆತ್ಮನು ನನ್ನೊಳಗಿದ್ದಾನೆ ಪ್ರೀ ಲೋಕದೇವರ ದುರಾತ್ಮಗಳಿಗಿಂತಲೂ ಲೋಕದ ಎಲ್ಲ ದೇವರು ಅತಿ ದೊಡ್ಡದಾದ ದೇವರು ಭೂಮಿ ಆಕ ಸೃಷ್ಟಿ ಮಾಡಿದ ದೇವರು ನಿಮ್ಮ ಇದ್ದಾನೆ ಪ್ರೇರೇ ಅದಕ್ಕೂ ಸಹ ಸಹಿತ ಯುದ್ಧ ಮಾಡಿದ್ರು ಅವ್ರು ಸೋತು ಹೋಗ್ತಾನೆ ಅದೇ ನಾವಿಬ್ಬರು ನಾಶ ನಿಂತು ಕೊಲ್ಲುವ ನನಗೆ ಪ್ರತಿ ಕಕ್ಷಿ ಯಾರು ನನ್ನ ಬಲಿಗೆ ಬರಲಿ ಒಂಬತ್ತು ವಾಕ್ಯ ಈಗತ್ತೆ ಆ ಕರ್ತನ ಇವನು ನನಗೆ ಸಹಾಯ ಮಾಡೋನು ನನ್ನ ಅಪರಾಧ ಎಂದು ನಿನ್ನೆಸೋ ಯಾರು ಈಗೋ ಅವರೆಲ್ಲರೂ ಹೊಸದಂತೆ ಜೀರ್ಣವಾಗೋರು ಅವರು ನುಸಿ ತಿಂದು ಬಿಡುವುದು ಪ್ರೇ ಈ ವಾಗ್ದಾನವನ್ನು ಪ್ರೇ ದೃಢವಾಗಿ ನಂಬಿರಿ ದಿನ ಅರಿಕೆ ಮಾಡಿರಿ ಹೌದು ನನ್ನ ದೇವರು ನನಗೆ ಸಹಾಯಕನೂ ಆಗಿದ್ದಾನೆ ಈ ಯಾವಾಗ ನೀವು ದೇರ ವಾಕ್ಯ ನಂಬುತ್ತೀರೋ ದೇವರ ವಾಗ್ದಾನ ನಂಬುತ್ತಿರು ಆ ವಾಗ್ದಾನ ಅರಿಕೆ ಮಾಡಿದರು ವಾಗ್ದಾನ ತೆಗೆದುಕೊಂಡು ನೀವು ಪ್ರಾತ್ರೆಯಲ್ಲಿ ದೇವರಿಗೆ ನಾಪಕ ಮಾಡ್ತಿರು ಮತ್ತು ವಾಗ್ದಾನದ ಕೆಲವು ಕೆಲವು ಆಜ್ಞೆಗಳು ಕೈಗೊಂಡು ಹಂಡ್ರೆಡ್ ಪರ್ಸೆಂಟ್ ವಾಗ್ದಾನ ಮಾಡಿದೇವ್ರು ನಂಬಿಕೂ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸಿ ನೆರವೇರಿಸ್ತಾನೆ ಹಾಗೆ ದೇವರು ನೀವು ಮಾತಾಡ್ತಾ ಹಾಗೇ ದೇವರ ಸಹಾಯವು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ ದೇವರ ಮಹಿಳೆಯನ್ನು ಆಗಿದ್ದಾರೆ ಇವತ್ತು ಅನೇಕ ರೂಪಾಯಿ ನಿಮ್ಮ ಕಷ್ಟದಲ್ಲಿ ನಿಮ್ಮ ಇಕ್ಕಟ್ಟಿನಲ್ಲಿ ಯಾಕೆ ನಿಮಗೆ ಸಹಾಯ ಬರುವುದಿಲ್ಲ ಅಂದರೆ ನೀವು ಕಷ್ಟಗಳು ಬಂದ ಕೂಡಲೇ ಇಕ್ಕಟ್ಟು ಬಂದ ಕೂಡಲೇ ದೇವರು ನೋಡೋ ಬದಲು ಮನಸ್ಸು ನೋಡುತ್ತೀರಿ ಬ್ಯಾಂಕಿಗೆ ಹೋಗುತ್ತೀರಿ ಫೈನಾನ್ಸ್ ಹೋಗ್ತೀರಿ ಸಾಲಕ್ಕೆ ಹಾಗೆ ಮಾಡಿದ ದೇವರ ಸಹಾಯ ನಿಮಗೆ ಸಿಗಲಿಲ್ಲ ಅದೇ ಬದಲಾಗಿ ದೇವರ ಸಣ್ಣದಲ್ಲಿ ಪ್ರಾರ್ಥನೆಯಲ್ಲಿ ಉಪವಾಸದಲ್ಲಿ ವಾಕ್ಯ ಓದಿ ವಾಕ್ಯ ಆರೈಕೆ ಮಾಡಿ ದೇವರನ್ನು ಮುಖ ನೋಡಿಕೊಂಡು ಹೋದರೆ ದೇವರನ್ನು ಹುಡುಕುದ್ರೆ ಹಂಡ್ರೆಡ್ ಪರ್ಸೆಂಟ್ ದೇವರು ನಿಮಗೆ ಅದ್ಭುತವಾದ ರೀತಿಯಲ್ಲಿ ಸಹಾಯ ಕೊಡುವನಾಗಿದೆ ಇನ್ನದು ವಾಕ್ಯ ನಾವು ನೋಡ್ತೇವೆ ಅಜಯ ಪ್ರವಾದ ಪುಸ್ತಕ ಅರವತ್ತ್ಮೂರನೇ ಆದ್ಯದಲ್ಲಿ ಎಂಟು ಮತ್ತು ಒಂಬತ್ತನೇ ವಾಕ್ಯ ಐಜಯ ಸ್ಯಾಪ್ಟರ್ ಸಿಕ್ಸ್ಟಿ ತ್ರೀ ವಟ್ಸ್ ಏಯ್ಟ್ ಆ್ಯಂಡ್ ನೈನ್ ನಿಜವಾಗಿ ಇವರು ನನ್ನ ಜನರು ನನ್ನ ಮಕ್ಕಳು ಮೋಸ ಮಾಡಲಾರರು ಎಂದು ಅದನ್ನು ಅಂದುಕೊಂಡು ಅವರಿಗೆ ರಕ್ಷಣೆ ದೇವರು ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ತಾನೆ ನಿಜವಾಗಿ ಇವರು ನನ್ನ ದೇ ನನ್ನ ಜನರು ನನ್ನ ಮಕ್ಕಳು ಮೋಸ ಮಾಡಲಾರರು ಎಂದು ಆದ ಅಂದುಕೊಂಡು ಅವರಿಗೆ ಇವತ್ತು ದೇವರ ಮೇಲೆ ಇಟ್ಟಿದ್ದೀರಿ ಎಸ್ ನಿಮ್ಮನ್ನು ಕತ್ತನ ಒಡೆಯನ್ನು ನಂಬಿದ್ದೀರು ದೇವ್ರು ನಿಮ್ಮ ತಂದೆಯಾಗಿದ್ದಾನೆ ದೇವ್ರು ನಿಮ್ಮ ಬಗ್ಗೆ ಇಷ್ಟು ಒಳ್ಳೆಯ ಅಭಿಪ್ರಾಯ ದೇವರು ನಿಮ್ಮ ಬಗ್ಗೆ ಇವು ನನ್ನ ಜನರು ಇವು ನನ್ನ ಮಕ್ಕಳು ಮೋಸ ಮಾಡಲಾರರು ಎಂದು ಅದು ಅಂದುಕೊಂಡು ಆತ ನಿಮಗೆ ರಕ್ಷಕನಾಗ್ತಾನೆ ನಮ್ಮನ್ನು ಬಿಡುಗಡೆ ಕೊಡುತ್ತಾನೆ ಸಹಾಯ ಮಾಡುತ್ತಾನೆ ಎಂಬುದೇ ಅಜೆ ಇರ್ತಾನೆ ಅದು ಒಮ್ಮೆ ವಾಕ್ಯ ಅವರು ಸಮಯ ಪಡುತ್ತಿರುವಾಗಲೇ ಆತನು ಸಮಯ ಪಡೆದೇ ನೀವು ಕಷ್ಟಪಡುವಾಗ ನಿಮ್ಮ ದೇವರು ನಿಮ್ಮ ಒಟ್ಟಿಗಿದ್ದಾನೆ ಇಲ್ಲಿ ಇರ್ತದೆ ಆತನ ಶ್ರೀಮುಖ ಸ್ವರೂಪದೂತನು ಅವರನ್ನು ರಕ್ಷಿಸಿದನು ತನ್ನಲ್ಲಿನ ಮಮ್ಮತಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಓರುತ್ತಾ ಬಂದನು ಪ್ರೇ ಅದರ್ಥ ದೇವರು ನಿಮ್ಮ ಸಂಗಡಿತ್ತುಕೊಂಡು ಎಲ್ಲ ಪರಿಸ್ಥಿತಿಯಲ್ಲಿ ಪ್ರೇ ಎಲ್ಲ ಸಮಯದಲ್ಲಿ ನಿಮ್ಮ ಸಂಗಡ ಇದ್ದುಕೊಂಡು ನಿಮ್ಮನ್ನು ಆತನು ಕಷ್ಟದಿಂದ ಪಾರು ಮಾಡ್ತಾ ಅದಕ್ಕೆ ಕೀರ್ತನೆ ಇಪ್ಪತ್ತ್ ಮೂರನೇ ಕೀರ್ತನಲ್ಲಿ ನಾಲ್ಕನೇ ವಾಕ್ಯದಲ್ಲಿ ಈಗಿರ್ತಾನೆ ನಾನು ಕಾರ್ಯಗತಿಯಲ್ಲಿ ಕಾನೂ ನಡೆಯುವಾಗಲೂ ಪ್ರೇ ಆಗ್ಬೋದು ನಿಮ್ಮ ಜೊತೆಯಲ್ಲಿ ಕೆಲವು ಅಂಥ ಕಷ್ಟಗಳು ಬರಬಹುದು ಅಲ್ಲೇ ದಾಖಲೆ ನಾನು ಕಾರ್ಗಿತ್ನ ಕಣ್ಣಲ್ಲಿ ನಡೆಯುವಾಗಲೂ ನೀನು ಹತ್ತಿರುವುದರಿಂದ ನಾನು ಕೇಳಿಗೆ ಹೆದರೇನು ನನ್ನ ದೊಣ್ಣೆಯು ನನ್ನ ಕೋಳಿನ ಈ ರೀತಿ ಬರೋ ಏನು ಕಷ್ಟಗಳು ಬಂದರೂ ನೀವು ತಿಳಿದುಕೊಳ್ಳಬೇಕು ದೇವರು ಶ್ರೀಮುಖ ತಂದೆ ಮುಖ ಪವಿತ್ರ ದೇವರು ನಿಮ್ಮ ಆತ್ಮದಲ್ಲಿ ಅವರು ಬಿಡಾರ ಮಾಡಿಕೊಂಡಿದ್ದಾರೆ ಅವರು ನಿಮ್ಮ ನಿಮ್ಮ ನಿಮ್ಮೆಲ್ಲ ಕಷ್ಟದಲ್ಲಿ ಅವರು ಇದ್ದಾರೆ ಅವರು ನಿಮ್ಮನ್ನು ಕಾಪಾಡದೆ ನಂಬಿದರೆ ಮಾತ್ರವೇ ಎಲ್ಲ ಕಷ್ಟದಿಂದ ಎಲ್ಲ ಪರಿಸ್ಥಿತಿಯಿಂದ ನೀವು ಬಿಡರಾಗ್ತೀರಿ ಮತ್ತು ದೇವರ

ಒಳ್ಳೆಯವನಾಗಿದ್ದಾನೆ ಆತನಿಗೆ ಬೇಕು ನಾವು ಎಲ್ಲ ಪರಿಸ್ಥಿತಿಯಲ್ಲಿ ಸ್ತುತಿಸುವರಬೇಕು ಪ್ರತಿ ಪರಿಸ್ಥಿತಿಯಲ್ಲಿ ಆತನ ವಾಗ್ದನ ಮಾತನಾಡಬೇಕು ಆವಾಗ ಮಾತ್ರ ಈ ಸಹಾಯ ನಿಮಗೆ ಬರ್ತದೆ ಅದಕ್ಕೆ ಬದಲಾಗಿ ನೀವು ಗುಣಗುಟ್ಟುವುದಾದರೆ ಅಪ್ಪನ ಬಗ್ಗೆ ಮಾತನಾಡುವುದೇ ಕಡಿಮೆ ಪ್ರಾರ್ಥನೆ ಮಾಡುವುದಾದರೆ ನಿರಾಸರಾದರೆ ನಿಮಗೇನು ಸಿಗುವುದಿಲ್ಲ ಅದಕ್ಕೆ ಆಗ ಎಂದಿಗೂ ಆಗಬೇಡ್ರಿ ಹೇಳಿರಿ ಕರ್ತವನು ನನಗೆ ಸಹಾಯಕನು ನಾನು ಭಯ ಪಡೆಯನು ನನಗೆ ಏನು ಮಾಡನು ಎಂಬುದೇ ಧೈರ್ಯವಾಗಿಯೂ ಮಾತನಾಡೋರು ಆಗಬೇಕು ಎಂಬುದೇ ಅಪ್ಪಸ್ಪನ್ನು ಹೇಳ್ತೇನೆ ಎರ ನೋಡ್ತಾ ಯೇಸು ಕ್ರಿಸ್ತನಲ್ಲಿ ನಿಮಗೆ ಭದ್ರತೆ ಉಂಟು ಪ್ರೇರೇ ನಾನು ನೋಡುತ್ತವೆ ಈ ಮೋಸಕನ ಪುಸ್ತಕ ಹದಿನೈದನೇ ಆದ್ಯದಲ್ಲಿ ಇಪ್ಪತ್ತ ಆರನೇ ವಾಕ್ಯ ಸಿಕ್ಸ್ ನೀವು ನಿಮ್ಮ ದೇವರಾದ ಮಾತನ್ನು ಸರಿದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಲುಗಳೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದೂ ನಿಮಗೆ ಬರಗೂಡಿಸುವುದಿಲ್ಲ ಏನೆಂಬ ನಾನೇ ನಿಮಗೆ ಆರೋಗ್ಯದಾಯಕನಲ್ಲಿ ಅತಿ ಸ್ಪಷ್ಟತೆರ್ತಾನೆ ನೀವು ನಿಮ್ಮ ದೇವರ ದೇವನ ಆಜ್ಞೆಗಳನ್ನು ಇವನ ಮಾತನ್ನು ಸದ್ಯ ಕೇಳಿ ಆತ್ಮಿ ಬಿಡು ಮಾಡಿ ಆಜ್ಞೆಯ ಆಜ್ಞೆ ವಿಧರಾಗಿದ್ದು ಹಾಕಿದ್ದು ಆತಕ್ಕ ಅನುಸರಿಸಿ ನಡೆದರೆ ಐಗುಪ್ತರಿಗೆ ಬರ ಮಾಡಿದ ಯಾವ ಮರಕಾರದ ವ್ಯಾಧಿಗಳು ದೇವರ ಮಕ್ಕಳಿಗೆ ಬರುವುದೇ ಇಲ್ಲ ಎಂಬುದಾಗಿ ದೇವರು ಹೇಳು ತಾನೇ ದೇವ್ನ ಆರೋಗ್ಯದ ಪ್ರೀ ಲೋಕದಲ್ಲಿ ನಾನಾ ಥರದ ಸಾಂಕ್ರಾಮಿಕ ರೋಗಗಳು ಹೊಸ ಹೊಸ ವಿಧವಾದ ರೋಗಗಳು ಮರಣಕರ ರೋಗಗಳು ಬಂದಿದ್ದಿವೆ ಅದು ದೇವರಾದ ಮಕ್ಕಳು ಪ್ರಯುಕ್ತಿ ಈ ಸಂದರ್ಭ ವೀಕ್ಷಕರು ಪ್ರೇ ಎಂದಿಗೂ ಯಾವ ರೀತಿಯ ಈ ಲೋಕದ ಮರಣಕರ ವ್ಯಾಧಿಕಗಳು ಬರಬಹುದು ಆಂಟು ರೋಗಗಳು ಬರಬಹುದು ಯಾವ ರೋಗಗಳು ಬಂದರೂ ನೀವು ಭಯಪಡೋ ಅಗತ್ಯ ಇಲ್ಲ ನಿಮಗೆ ಏಸು ಕೃಷ್ಣಲ್ಲಿ ಪರಿಪೂರ್ಣ ಭದ್ರತೆ ಉಂಟು ಪ್ರೇ ಏಸು ಮಾತ್ರ ನಿಮಗೆ ಭದ್ರವಾದ ಕೋಟೆ ಏಸು ಕೃಷ್ಣ ಮಾತ್ರ ನಿಮಗೆ ಆಶ್ರಯ ದುರ್ಗ ಏಸು ಕ್ರಿಸ್ತು ಮಾತ್ರ ನಿಮಗೆ ಆರೋಗ್ಯದ ಅದೇ ಕಂಡೀಷನ್ ಪ್ರೇ ಏನೆಂದರೆ देवरा गे ಸರಿ ಬೀಳುವುದನ್ನು ಅಲ್ಲದೇ ನೀವೇನು ಮಾಡಬೇಕು ದೇವರ ಮಾತನ್ನು ಸ್ಪ್ರದ್ದೆ ಈ ಟಿ ವಿ ಮಾಧ್ಯಮದಲ್ಲಿ ದೇವರ ಆತ್ಮನ್ನು ಇವತ್ತು ಮಾತನಾಡ್ತಾ ಇದ್ದಾನೆ ಅನೇಕ ದೇವರ ಸೇವಕರು ಮಾತಾಡೋ ಮಾತನ್ನು ಶ್ರದ್ಧೆಯಿಂದ ಕೇಳುವರಾಗಬೇಕು ಮತ್ತು ಎರಡನೇದಾಗಿ ಆತನ ದೃಷ್ಟಿಗೆ ಸರಿ ಬೀಳುವ ಕಾರ್ಯಗಳು ಮಾಡುವರಾಗಬೇಕು ಮೂರನೇದಾಗಿ ಆತನ ಆಜ್ಞೆಗಳೇ ವಿಧೇರಾಗಬೇಕು ಆತನ ಪ್ರತಿಯೊಂದು ಕಟ್ಟೆಗಳನ್ನು ಅನಿಸ್ ನಡೆಯಬೇಕು ಆವಾಗ ಪ್ರೇರೆ ಈ ವಾಗ್ದಾನ ನಿಮಗೆ ದೇವರೇ ನಿಮಗೆ ಅಂಡ್ರೆಡ್ ದೇವರು ಗ್ಯಾರಂಟಿ ಕೊಡುತ್ತಾನೆ ಈ ಲೋಕದಲ್ಲಿ ಅರಳುವ ಯಾವುದೇ ವ್ಯಾಧಿಯು ದೇವರ ಮಕ್ಕಳಿಗೆ ಬರುವುದೇ ಇಲ್ಲ ನಾನು ನಿಮಗೆ ಆರೋಗ್ಯದ ಇದು ಯೇಸು ನಂಬಿದವರಿಗೆ ವಿಧರಾದವರಿಗೆ ಈ ಭದ್ರತೆ ಉಂಟಾಗದ್ರಿ ಈ ಭದ್ರತೆ ನಿಮಗೆ ಬೇಕಾ ಒಂದೇ ಕಂಡೀಷನ್ ಯೇಸು ಕ್ರಿಸ್ತನು ನಿಮ್ಮ ಕರ್ತನ ಕೂಡ ನಂಬಿರಿ ಆತ ನಿಮ್ಮ ರದ್ದಲಿ ನ ನೋಡಿ ಅಂಗೀಕಾರ ಮಾಡಿರಿ ಆತನ ಆಜ್ಞೆಗೆ ವಿಧರಾಗಿರಿ ಪ್ರಾರ್ಥನೆ ಮಾಡಿರಿ ಈ ವಾಗ್ದ ಅರಿಕೆ ಮಾಡಿರಿ ಕರ್ತ ನನಗೆ ಆರೋಗ್ಯದಾಯಕನೋ ಇರೋಕ್ಕೆ ಯಾವುದೇ ತಂದ ಕಾಲಿಗೆ ಬರಲಿ ಯಾವ ಅಂಟ್ರೂ ನನಗೆ ತಾಗುವುದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ವ್ಯಾಧಿ ನಿಮಗೆ ಮುಟ್ಟುವುದಿಲ್ಲ ಯಾಕಂದರೆ ಕೀರ್ತನೆ ತೊಂಬತ್ತೊಂದನೇ ಕೀರ್ತನೆಯಲ್ಲಿ ಪ್ರೇರೇ ಈ ಏಳಿನ ವಾಕ್ಯದಲ್ಲಿ ಈಗ ಹೇಳ್ತದೆ ನನ್ನ ಮಗುಲಲ್ಲಿ ಸಾವಿರ ಜನರು ನನ್ನ ಬಲಗಡಿಯಲ್ಲಿ ಹತ್ತು ಸಾವಿರ ಜನರು ಬಿದ್ದರು ಯಾವುದು ನನ್ನ ಮುಟ್ಟುವುದಿಲ್ಲ ಪ್ರೇರೇ ಅಷ್ಟು ಅಷ್ಟು ಭದ್ರತೆ ಅಷ್ಟು ಗ್ಯಾರಂಟಿ ಈ ಸುಕೃತದಲ್ಲಿ ನಂಬಿಕೊಡುವುದರೆ ನಿಮಗೆ ಇದು ಉಂಟು ಮದುವೆ ದೇವರ ವಾಕ್ಯ ಹೇಳ್ತಾ ಇದಕ್ಕೆ ಅದಕ್ಕೆ ಅಪ್ಪಸ್ ಬರ್ದೇನೆ ನಾವು ಧೈರ್ಯವಾಗಿ ಗೆಲ್ಲಬೇಕು ಕರ್ತನು ನನಗೆ ಸಹಾಯಕನು ನಾನು ಯಾವ ರೋಗಕ್ಕೂ ಯಾವ ವೈದ್ಯಗೂ ನಿಮಗೆ ಭಯ ಪಡುವುದಿಲ್ಲ ಮನಸ್ಸು ನನಗೆ ಏನು ಮಾಡೋದು ಧೈರ್ಯವಾಗಿ ಮಾತಾಡಬೇಕು ಅಂತ ಅದಕ್ಕೆ ಅಪ್ಪಸ್ಸು ಅಲ್ಲಿ ಹೇಳುವನಾಗಿದೆ ಇನ್ನು ವಾಕ್ಯದಲ್ಲಿ ನೋಡ್ತೇವೆ ಎರಡನೇ ಪೂರ್ವಕ ಲತ್ತ ಕಾಂಡ ಹದಿನಾರನೇ ಆದ್ಯದಲ್ಲಿ ಒಂಬತ್ತನೇ ವಾಕ್ಯ ಯಹೋನು ಭೂಲೋಕದ ಎಲ್ಲ ಕಡೆಗಳಿಲೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾನೆ ನೀನು ಈ ಕಾರ್ಯದಲ್ಲಿ ಬುದ್ಧಿಯನ್ನಾಗಿ ನಡೆದುಕೊಂಡಿದ್ದಿ ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವೆ ಎಂದು ಹೇಳಿದರೆ ಇಲ್ಲಿ ಪ್ರೇ ಆನನಿ ಎಂಬ ಪ್ರವಾದಿ ಪ್ರದೇ ಆಸನಿಗೊಳ್ತಾನೆ ಯಹೋನು ಭೂಲೋಕದ ಎಲ್ಲ ಕಡೆಗಳಿಲೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸು ರಕ್ಷಣೆಗೆ ತನ್ನ ಪ್ರತಾಪನ ತೋರ್ಪಿಟ್ಟು ಸ್ಥಾನ ಪ್ರೇ ನಿಮ್ಮ ಹೃದಯ ಏನು ದೇವರ ವಾಕ್ಯಕ್ಕೆ ಪರಿಪೂರ್ಣ ವಿಧಿಯಾಗಬೇಕು ಎಷ್ಟು ತನಕ ಆ ಸಂಭವನೂ ಅರಸನು ಆ ದೇವರ ವಾಕ್ಯ ವಿಧಿ ದೇವರು ತಾನೇ ಯಾರು ಯಥಾರ್ಥ ಹೃದಯದಿಂದ ದೇವರ ಆಜ್ಞೆಗೆ ವಿಧರಾಗ್ತಾರೋ ಯಥಾರ್ಥದ ಪ್ರ ಅವರ ರಕ್ಷಣೆಗಾಗಿ ಆತನ ಕಣ್ಣುಗಳು ಇಡೀ ಭೂಮಿಯನ್ನು ನೋಡುತ್ತವೆ ಎಂಬುದಿರ್ತದೆ ಅದಲ್ಲಿ ಆ ಅರಸನೇನು ಮಾಡಿದ್ರು ಆತನ ದೇವರ ಮಾತೆಗೆ ಅವಿದ ನಿಮಿತ್ತಿಗೆ ಅವನ ಯುದ್ಧಗಳು ಬಂತಾಗುತ್ತೆ ಪ್ರಯುಕ್ತ ಶೈತನೂ ನಿಮ್ಮ ಮೇಲೆ ಯಾವ ನಿಮ್ಮನ್ನು ಆಕ್ರಮಣ ಮಾಡಬಾರದು ಆತನ ಕಲ್ಪ ಆತನ ಆಯುಧವನ್ನು ಮುರಿಯಲ್ಪಡಬೇಕಾದರೆ ಒಂದೇ ಕಂಡೀಷನ್ ಆಗಿದೆ ದೇವರ ಪ್ರತಿಯೊಂದು ಮಾತಿಗೆ ವಿಧರಾಗುವುದಾದರೆ ದೇವರ ಕಣ್ಣು ಭೂಮಿ ಎಲ್ಲ ಕಡೆ ಯಾವ ಕಡೆಯಲ್ಲಿ ಹೋದರೂ ಸಹ ದೇವರ ಕಣ್ಣು ನಿಮ್ಮನ್ನು ನೋಡಿಕೊಂಡು ನಿಮ್ಮನ್ನು ಕಾಪಾಡದ ಯಾವಾಗಲೂ ನಿಮ್ಮ ಸಂಗಡ ಇದ್ದಾನೆ ನಿಮ್ಮ ಅರ್ಥವಾಗಿದೆ ಆದರೆ ಯಾವಾಗ ದೇವರ ಆತ್ಮನಿಗೆ ದೇವರ ಆಜ್ಞೆ ಅವಿಕ್ತೆಯೋ ಆವಾಗ ಮಾತ್ರ ಸೈತನನ್ನು ನಿಮ್ಮನ್ನು ಮೇಲೆ ಯುದ್ಧ ಮಾಡುತ್ತಾನೆ ನಿಮ್ಮನ್ನು ಸೋಲಿಸ್ತಾನೆ ಅದಕ್ಕೆ ಸೈತನ್ ನಿಮ್ಮನ್ನು ಬಾರದು ಆತನ ಆಯುಧ ಮುರಿದೇಬೇಕು ಒಂದೇ ಕಂಡೀಷನ್ ದೇವರ ಮರಿ ಮರಿಹಿಡೀರಿ ಯಥಾರ್ಥ ವಿಧಾನ ಆಗಿರಿ ಆಗ ದೇವರ ಕಣ್ಣು ಪ್ರತಿಗಳಿಗೆ ನಿಮ್ಮನ್ನು ಕಾಪಾಡುತ್ತದೆ ನಿಮ್ಮನ್ನು ಸಂರಕ್ಷಿಸುತ್ತದೆ ಎಂಬುದರಲ್ಲಿ ಈ ಆ ಅನಾನಿ ಎಂಬ ಪ್ರಭಾದಿ ಆ ಆಸಮ್ ಆರಸಿರಿ ಇನ್ನುದು ಎಕ್ಸಾಂಪಲ್ ನೋಡ್ತೇವೆ ಕೀರ್ತನೆ ನೂರ ಹನ್ನೆರಡು ಅದರಲ್ಲಿ ಒಂದರಿಂದ ಹತ್ತನೇ ವಾಕ್ಯ ತನಕ ಸಾಮ್ ಅಂಡರ್ಡ್ ಟ್ವೆಲ್ ವರ್ಸ್ ಒನ್ ಟು ಟೆನ್ ಯಾವಿಗೆ ಸ್ತೋತ್ರ ಯಾವನು ಭಯಭಕ್ತಿ ಭಯಭಕ್ತಿಯೊಬ್ಬಳವನಾಗಿ ಆತನ ಆಜ್ಞೆಗಳ ಅತ್ಯಾನಂದ ಪಡುವನು ಅವನೇ ಧನ್ಯ ಯಾರು ಯಾರ್ಯಾರು ಆತನ ಆಜ್ಞೆ ಕಂಡು ಅವರು ಧನ್ಯರಾಗುತ್ತಾರೆ ಎಂಬುದಾಗಿ ಈ ಕೀರ್ತಿರ್ತದೆ ಎರಡನೇ ವಾಕ್ಯದಲ್ಲಿ ಅವನ ಸಂತಾನ ಲೋಕದ ಬಲಿಷ್ಠವಾಗುವುದು ನೀತಿ ಒಂದು ಅಥವಾ ನಿಮ್ಮ ಸಂತಾನ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಲೋಕದ ಬಲಿಷ್ಠ ಆಗಬೇಕಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಆಶೀರ್ವಾದ ಒಂದೇ ಕಂಡೀಷನ್ ಬರ್ರಿ ದೇವರ ಆಜ್ಞೆಯ ವಿಧರಾಗ್ತಿರು ಎಲ್ಲ ಆಶೀರ್ವಾದ ನಿಮಗೆ ಸಿಗ್ತದೆ ಎಂಬುದೇ ಈ ಕೀರ್ತನೆಯಲ್ಲಿ ಇರ್ತದೆ ಮೂರನೇದಾಗಿ ಅವನ ಮನೆಯಲ್ಲಿ ಧನ ಆಶೀರ್ವಗಳಿರು ಅವನ ನೀತಿಯ ಫಲವು ಸದಾ ಕಲ್ಪಿಸುತ್ತೆ ನಿಮ್ಮ ಮನೆಯಲ್ಲಿ ಎಲ್ಲ ನಿಮ್ಮ ಬಕ್ಕ ತುಂಬಬೇಕು ನಿಮ್ಮ ಮನೆಯಲ್ಲಿ ಆ ದನ ತುಂಬಬೇಕು ತುಂಬಬೇಕು ಯಾವ್ದಾದ ಆಜ್ಞೆ ವಿಧರಾಗ್ತಿರೋ ಈ ಆಶೀರ್ವಾದ ನಿಮಗೆ ಕೊಡುತ್ತಾನೆ ಎಂಬುದಾಗಿ ಕೀರ್ತನೇ ನಾಲ್ಕನೇದಾಗಿ ಯಥಾರ್ಥರಿಗೆ ಕತ್ತಲ್ಲಿ ಯಥ ದೇವರ ವಾಕ್ಯ ಯಥಾರ್ಥ ವಿಧರಾಗ್ತದೆ ಅವರಿಗೆ ಎಲ್ಲ ಕಷ್ಟದಲ್ಲಿಯೂ ದೇವರ ಆಶೀರ್ವಾದ ಅವ್ರಿಗೆ ಸಿಗ್ತದೆ ಎಂಬುದಾಗಿ ಅರ್ಥವಾಗಿದೆ ಮತ್ತು ದಯ ಕನಿಕರು ನೀತಿ ಉಳ್ಳ ದೇವರ ಆ ಜ್ಯೋತಿ ಪ್ರೇ ದೇವರು ನಿಮ್ಮ ಬಗ್ಗೆ ಕರುಣಿಸ್ತಾನೆ ಐದನೇ ವಾಕ್ಯದಲ್ಲಿ ನೋಡ್ತೇವೆ ದಯಾನುವಾಗಿ ಧನ ಸಹಾಯ ಮಾಡುವವನು ತನ್ನ ಕಾರ್ಯಗಳನ್ನು ನೀತಿಯನ್ನು ನಡೆಸಲು ಭಾಗ್ಯವಂತನು ಪ್ರೇ ದಯಾಳು ಹೋಗಿ ದನಸ ಇರ್ತದೆ ದೇವರಿಗೆ ಸಲ್ಲು ಬಂದ ದಸಮಂಸ ಬರೀ ಬರೀ ಇವತ್ತು ನಾವು ಇರ್ತೇವೆ ಅಲ್ಲಿ ಹೊಸ ಮುಳುಕಿರು ನಿಮಗೆ ಸಂಪಾದನೆ ಮಾಡಿ ನಿಮಗೆ ಬಂದ ಕೆಲಸದ ಬಂದು ಸ ಸಂಬಳದಲ್ಲಿ ನಿಮ್ಮ ಇನ್ಕಮ್ಲಿ ಪ್ರಥಮ ಫಲ ಆಗಿದೆ ಹತ್ತನೇ ಒಂದು ಭಾಗ ದಸಮ ಮತ್ತು ಎರಡನೇ ಭಾಗದ ಕಾಣಿಕೆ ಬರೀ ದಸಮಂಸ ಮತ್ತು ಕಾಣಿಕೆ ದೇವರಿಗೆ ನೀವು ಯಥಾರ್ಥದಿಂದ ಸಂತ ಕೊಡುವುದಾದರೆ ದೇವರು ಇರ್ತದೆ ಆ ನಿಮ್ಮ ಕಾರ್ಯಗಳು ನೀವು ಭಾಗ್ಯವಂತರಾಗ್ತೀರಿ ಆರನೇವಾಗಲಿ ಅವನು ಎಂದೂ ಕಂದರೆ ಯಾವ ರೀತಿ ಆರ್ಥಿಕ ಮಾರ್ಗ ಕುಸಿದು ಬೀಳಬಹುದು ನಿಮ್ಮ ಆರ್ಥಿಕ ಮಟ್ಟ ಕದುಳಿಲ್ಲ ಮತ್ತು ನೀತಿವಂತನನ್ನು ಯಾವಾಗಲೂ ನೆನೆಸುವವರು ಅವನಿಗೆ ಕೆಟ್ಟ ಸುದ್ದಿಯ ಬಯದಿಲ್ಲ ನಿಮಗೆ ಎಂದಿಗೂ ನಿಮ್ಮ ಹಣದ ಬಗ್ಗೆ ಚಿಂತೆ ಬರುವುದಿಲ್ಲ ನಿಮಗೆ ಯಾಕಂದರೆ ನೀವು ದೇವರಿಗೆ ದಸಮೋಸ ಕಾಣಿಕೆ ನಂಬಿಕೆ ಸ್ಥಳವಾಗುತ್ತದೆ ದೇವರು ನಿಮ್ಮ ಆರ್ಥಿಕ ಭಂಡಾರವನ್ನು ಕಾಪಾಡುತ್ತಾನೆ ಎಂಬುದಾಗಿ ಇಲ್ಲಿ ನಿಮಗೆ ನಿಮ್ಮ ಆರ್ಥಿಕ ಭದ್ರತೆ ಈ ಕಿರುತ್ತದೆ ಇವನಲ್ಲಿ ಭರವಸೆ ಇಟ್ಟುದರಿಂದ ಅವನ ಸ್ಥಿರವಾಗಿರುವುದು ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಎಂಬ ನಂಬ ಬರೋಸೋದ್ರಿಂದ ಅವನಸು ದೃಢವಾಗಿದೆ ಎದುರಿಲ್ಲ ಅಂದರೆ ಯಾವುದೇ ಕೂಡ ದಸಮೋಸ ಕಾಣಿಕೆ ಕದ್ದುಕೊಳ್ಳುತ್ತಾರೋ ಅವರು ದುಷ್ಟರು ಅವರ ಮೇಲೆ ಶಿಕ್ಷೆ ಅವರಿಗೆ ಬರಹಗಾರ ಅವರಿಗೆ ಕೊರತೆ ಬರುತ್ತದೆ ಆದರೆ ಒಮ್ಮತ ವಾಕ್ಯ ಬಡವರಿಗೆ ಉದಾರವೆ ಕೊಡುತ್ತಾನೆ ಅವನ ನೀತಿಯ ಫಲ ಸದ್ದಾಗುತ್ತೆ ಬರೇ ದೇವರ ವಾಕ್ಯಕ್ಕೆ ವಿಧಾನಕೊಂಡು ದಸಮೋಸ ಕಾಣಿಕೆಯನ್ನು ದ ಉದಾರವೇ ಕೊಡುತ್ತಾರೋ ನಿಮ್ಮ ನೀತಿಯ ಫಲ ಪಡಲ ಉಂಟು ಮೈಮೊಡನೆ ಅವನ ಕೊಂಬು ಯಾಕಂದರೆ ಮೈ ಮಾಡಿ ನಿಮ್ಮ ಕುಟುಂಬ ನಿಮ್ಮ ಬಿಸ್ನೆಸ್ ದೇವರು ಆಶ್ರಯ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ ಮತ್ತು ಅತ್ತನ ಬಗ್ಗೆ ದುಷ್ಟವನ್ನು ವ್ಯತ್ಯಯ ಪಡೆಯುವನು ಅವನು ಅಳ್ಳು ಕೊಡುವ ಲಯ ಹೊಂದುವನು ದುಷ್ಟ ನಿರೀಕ್ಷೆ ಭಂಗವಾಗುವುದು ಇವತ್ತು ನಿಮಗೆ ಆರ್ಥಿಕ ಮಟ್ಟದಲ್ಲಿ ನೀವು ನೀವು ಸುರಕ್ಷಿತರಾಗಬೇಕಾದರೆ ದೇವರಿಗೆ ಕೊಡುವ ದಸಮಂಸ ಕೊಡುವ ಕಾಣಿಕೆ ಉದಾರ ಕೊಟ್ಟಿರುತ್ತಾರೆ ಇಲ್ಲತ್ತೆ ದೇವ್ರನ ಆರ್ಥಿಕ ಮಟ್ಟ ನಿಮಗೆ ಸುರಕ್ಷಿತ ಉಂಟು ಯಾವ ಯಾವ ರೀತಿಯ ಲಾಸ್ ಆಗದೆ ನಷ್ಟವಾಗಿದೆ ಸಾಲದಲ್ಲಿ ನಿಮಗೆ ಕಾಪಾಡ್ತಾರೆ ಆಗಲಿ ಎಲ್ಲ ಆಶೀರ್ವ ನಿಮಗೆ ಸಿಗ್ತದೆ ಬರ್ರೆ ನೀವು ನಂಬೆ ಕರ್ತು ನನಗೆ ಸಹಾಯಕನು ಭಯ ಮತ್ತು ಆತನ ಬಗ್ಗೆ ವಿಧರಾಗಿರಿ ಈ ಆಶೀರ್ವಾದ ಈ ಬದ್ಧ ನಿಮಗೆ ದೇವರು ಕೊಡುವನಾಗದೆ ದೇವ್ರ ನಮ್ಮ ಸ್ತೋತ್ರವಾಗಲಿ ಈ ಸಂದೇಶ ನಿಮ್ಮ ಜೀವಿತ ಉತ್ತೇಜನ ಆಗುತ್ತದೆ ನಿಮ್ಮ ಅಭಿಪ್ರಾಯ ಪ ತಿಳಿಸಿರಿ ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೇವರೇ ಇಸ್ಕೃತು ನಾಮಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ ದವನಾಗಲ ಪ್ರತಿಯೊಬ್ಬ ವೀಕ್ಷಕರನ್ನು ದವ ನಿನ್ನ ವಾಕ್ಯದ ಮುಖದ ಬಲಪಡಿಸಿದೆ ನಿನ್ನ ವಾಕ್ಯದ ಮುಖ ಧೈರ್ಯಪಡಿಸಿದೆ ಆ ಪ್ರಕಾರ ನಿನ್ನ ಎಲ್ಲ ವೀಕ್ಷಕರು ಅವರು ಯಾವಾಗಲೂ ಧೈರ್ಯದಿಂದ ಇರುವಂತೆ ಅವರು ಯಾವಾಗ ನಿಮ್ಮನ್ನು ನಂಬಿಗಿಡುವಂತೆ ನಿನ್ನ ವಾಕ್ಯ ವಿಚಾರವಾಗಿ ನಡೆಯುವಂತೆ ನಿನ್ನೆಲ್ಲ ಆಶಯವನ್ನು ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬರಿಗೆ ನಿನ್ನ ಕೃಪೆ ನಿನ್ನ ಸಹಾಯವು ಕೊಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನು